ಒಂದು ಮಂತ್ರ ಒಂದು ನಿಂಬೆಹಣ್ಣು. ಆ ನಿಂಬೆಹಣ್ಣನ್ನ ತೇಲಿಸುವ ರಹಸ್ಯ ಮಂತ್ರ ಯಾವುದು? ಮಂತ್ರದಿಂದ ನಿಂಬೆಹಣ್ಣನ್ನ ಗಾಳಿಯಲ್ಲಿ ತೇಲಿಸಬಹುದಾ? ಏನದು ಈ ನಿಂಬೆಹಣ್ಣಿನ ರಹಸ್ಯ? ಇದೇ ಹೊತ್ತಿನ ವಿಶೇಷ ಮಂತ್ರದ ನಿಂಬೆ. ನಾನು ಅವಿನಾಶ್ ಶಿವನ್. ಮಂತ್ರಕ್ಕೆ ಮಾವಿನ ಹಣ್ಣು ಉದುರಲ್ಲ ಅನ್ನೋ ಗಾದೆ ಇದೆ. ಆದ್ರೆ ಆ ಊರಿನ ಮಾಂತ್ರಿಕರು ಮಾಡ್ತಿರೋ ಚಮತ್ಕಾರಗಳನ್ನ ನೋಡಿದ್ರೆ ಮಂತ್ರಗಳಿಂದ ಏನು ಬೇಕಾದರೂ ಸಾಧಿಸಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಗಾಳಿಯಲ್ಲಿ ಅಂದ್ರೆ ಶೂನ್ಯದಲ್ಲಿ ನಿಂಬೆ ಹಣ್ಣನ್ನ ತೇಲಿಸ್ತಾರೆ. ಹಾಗಾದ್ರೆ ನಿಂಬೆ ಹಣ್ಣು ಮಾಂತ್ರಿಕನ ಮಾತು ಕೇಳುತ್ತಾ ಎಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಮಾಟ ಮಂತ್ರ ಈ ಹೆಸರು ಕೇಳಿದ್ರೆ ಎಂಥವರ ಎದೆಯಲ್ಲೂ ನಡುಕ ಹುಟ್ಟುತ್ತೆ, ಒಳಗೊಳಗೆ ಬೆವರು ಸುರಿದು ಹೋಗುತ್ತೆ. ಯಾಕಂದ್ರೆ ಮಾಟ ಮಂತ್ರ ಕೇವಲ ಲೌಕಿಕ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಮನುಷ್ಯನ ಸೂಕ್ಷ್ಮ ಶರೀರ ಮತ್ತು ಸತ್ತ ನಂತರದ ಪರಲೋಕದೊಂದಿಗೂ ನಂಟನ್ನ ಹೊಂದಿದೆಯಂತೆ. ಅಂದ್ರೆ ಮಾನವಾತೀತವನ್ನ ಮೀರಿದ ಶಕ್ತಿ ಮಾಟ ಮಂತ್ರಕ್ಕೆ ಇದೆಯಂತೆ. ಇವತ್ತು ನಾವು ನಿಮಗೆ ಮಾಟ ಮಂತ್ರದ ಬಗ್ಗೆ ಹೇಳೋದಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ನೇ ಈ ದೃಶ್ಯ. ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲೋದು ಯಾಕೆ? ಮಂತ್ರಗಳ ಮಾತು ಕೇಳುತ್ತಾ ನಿಂಬೆ ಹಣ್ಣು ಮಾಂತ್ರಿಕರು ಮಾತಲ್ಲೇ ಮಾಡ್ತಾರ ವಿಸ್ಮಯ. ಈ ದೃಶ್ಯವನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಅದ್ಯಾರಿಗೆ ಆಗ್ಲಿ ಆಶ್ಚರ್ಯ ಆಗುತ್ತೆ. ಒಂದರ ಹಿಂದೊಂದು ಅನುಮಾನಗಳು ಹುಟ್ಟಿಕೊಳ್ತವೆ. ಸೀನ್ ನಂಬರ್ 1. ಬಿಳಿ ಪಂಚೆ ಬರೀ ಮೈ ಮೇಲೊಂದು ಟವಲ್ ಹಾಕೊಂಡು ಕೂತಿರೋ ಈತನ ಮುಂದೆ ಒಂದು ನಿಂಬೆ ಹಣ್ಣಿದೆ. ಅದನ್ನ ಆಕರ್ಷ ಉಠೋ ಉಠೋ ಅಂದ್ರೆ ಸಾಕು, ನಿಂಬೆ ಹಣ್ಣು ತನ್ನಷ್ಟಕ್ಕೆ ತಾನೇ ಮೇಲೇಳುತ್ತೆ. ನೋಡಿ, ನಿಂಬೆ ಹಣ್ಣು ನೆಲದಿಂದ 3 ಅಡಿ ಎತ್ತರಕ್ಕೆ ಅದೇಗೆ ಎದ್ದಿದೆ ಅನ್ನೋದನ್ನ ಇದನ್ನ ನಂಬೋಕೆ ಸಾಧ್ಯವಾಗದಿದ್ರು ಕೂಡ ನಂಬಲೇ ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ನಿಂಬೆ ಹಣ್ಣು ಯಾವುದೇ ಸಹಾಯವಿಲ್ಲದೆ ಉಠೋ ಉಠೋ ಅಂದ್ರೆ ಮೇಲೇಳುತ್ತಿದೆ. ಆಕರ್ಷ ಟೆರೋ ಟೆರೋ ಅಂತ ಹೇಳಿದ್ರೆ ಗಾಳಿಯಲ್ಲಿ ಹಾಗೆ ನಿಂತು ಬಿಡುತ್ತೆ. ಈ ವೇಳೆ ನಿಂಬೆ ಹಣ್ಣಿನ ಸುತ್ತಲೂ ಒಬ್ಬ ಕೈಯಾಡಿಸ್ತಾನೆ. ನಿಂಬೆ ಹಣ್ಣು ಗಾಳಿಯಲ್ಲಿ ಹಾಗೆ ತೇಲಿ ನಿಂತಿರೋದಕ್ಕೆ ಯಾವುದೇ ಆಸರಿ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾನೆ. ಇನ್ನು ಗಾಳಿಯಲ್ಲಿ ನಿಂತಿರೋ ನಿಂಬೆ ಹಣ್ಣಿಗೆ ಕೈ ಮುಗಿಯೋ ಮಾಂತ್ರಿಕ ಆಕರ್ಷ ಧೋಮ್ ಧೋಮ್ ಅಂದ್ರೆ ಸಾಕು, ಅದು ನಿಧಾನಕ್ಕೆ ಕೆಳಗಿಳಿಯುತ್ತೆ. ಆಂಧ್ರದ ಚಿತ್ತೂರು ಜಿಲ್ಲೆಯ ನೆರಬೈಲು ಗ್ರಾಮದಲ್ಲಿ ನಡೆದ ಈ ವಿಸ್ಮಯಕಾರಿ ಘಟನೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿವೆ. ಸೀನ್ ನಂಬರ್ 2. ನಕ್ಷತ್ರಾಕಾರದ ರಂಗೋಲಿ ಬರೆದು ಅದರ ಮಧ್ಯೆ ನಿಂಬೆ ಹಣ್ಣು ಇಡೋ ಈ ಮಾಂತ್ರಿಕನನ್ನ ಒಮ್ಮೆ ನೋಡಿ. ನಿಂಬೆ ಹಣ್ಣಿನ ಮೇಲೆ ಕುಂಕುಮ ಹಾಕಿ ಅದಕ್ಕೆ ಕೈ ಮುಗಿಯೋ ಇವನು. ಆಕರ್ಷ ಉಠೋ ಉಠೋ ಅಂದ್ರೆ ನಿಂಬೆ ಹಣ್ಣು ತನ್ನಷ್ಟಕ್ಕೆ ತಾನೇ ಮೇಲೇಳುತ್ತೆ.
ಹಾಗಾದ್ರೆ ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲಿ ನಿಂತಿದ್ದು ಹೇಗೆ? ನಿಜವಾಗಲೂ ನಿಂಬೆ ಹಣ್ಣು ಮಂತ್ರಗಳ ಮಾತು ಕೇಳುತ್ತಾ ಇಷ್ಟಕ್ಕೂ ಇದು ಹೇಗೆ ಸಾಧ್ಯ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಸೀನ್ ನಂಬರ್ 3. ಹೊಲದಲ್ಲಿ ಕೂತ ಈತ ತನ್ನ ಮುಂದೆ ನಿಂಬೆ ಹಣ್ಣನ್ನ ಎರೆಸ್ಕೊಂಡು ಅದಕ್ಕೆ ಕೈ ಮುಗಿತಾನೆ. ಆ ನಂತರ ಜಸ್ಟ್ ಮೇಲೆ ಏಳುವಂತ ತನ್ನ ಕೈ ಸನ್ನೆ ಮಾಡ್ತಾನೆ. ಅಷ್ಟೇ, ನಿಂಬೆ ಹಣ್ಣು ತನ್ನಷ್ಟಕ್ಕೆ ತಾನೇ ಮೇಲೆಳುತ್ತೆ. ಅಂದಹಾಗೆ ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸಿ ಶೂನ್ಯದಲ್ಲಿ ನಿಲ್ಲುವಂತೆ ಮಾಡೋ ಮಾಂತ್ರಿಕರು ಕೋಲಾರದ ಗಡಿಭಾಗದ ಆಂಧ್ರದ ಚಿತ್ತೂರಿನಲ್ಲಿ ಇತ್ತೀಚೆಗೆ ಹೆಚ್ಚಾಗಿದ್ದಾರೆ. ಅದರಲ್ಲೂ ಇಲ್ಲಿನ ಶ್ರೀ ವೆಂಕಟೇಶ್ವರ ದೇವಾಲಯದ ಸುತ್ತಮುತ್ತ ಇಂತಹ ಕ್ಷುದ್ರ ಪೂಜೆಗಳು ಕಾಮನ್ ಆಗಿ ಹೋಗಿವೆ. ಗಾಳಿಯಲ್ಲಿ ನಿಂಬೆ ಹಣ್ಣು ತೇಲೋದ್ಯಾಕೆ? ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲಿದ್ರೆ ಅಲ್ಲಿ ಸಿಗುತ್ತ ಗುಪ್ತ ನಿಧಿ. ಎಸ್, ಆಂಧ್ರದ ಚಿತ್ತೂರು ಜಿಲ್ಲೆಯ ನೆರಬೈಲು ಗ್ರಾಮದ ಹೊರವಲಯದಲ್ಲಿರೋ ಪುರಾತನ ಕಾಲದ ಶ್ರೀ ವೆಂಕಟೇಶ್ವರ ದೇವಾಲಯದ ಸುತ್ತಮುತ್ತ ಗುಪ್ತ ನಿಧಿ ಕಳ್ಳರು ಕ್ಷುದ್ರ ಪೂಜೆ ಮಾಡುತ್ತಿದ್ದಾರೆ. ದಿನಗಳೆದಂತೆ ಅವರ ಉಪಟಳ ಹೆಚ್ಚಾಗ್ತಾನೆ ಇದೆ. ನಿಂಬೆ ಹಣ್ಣು ಎಲ್ಲಿ ಹೀಗೆ ಗಾಳಿಯಲ್ಲಿ ತೇಲಿ ನಿಲ್ಲುತ್ತೋ ಆ ಪ್ರದೇಶದಲ್ಲಿ ಗುಪ್ತ ನಿಧಿ ಇದೆ ಅಂತ ಮಾಂತ್ರಿಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಊರಿನ ಅಲ್ಲಲ್ಲಿ ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸುವ ಮಾಂತ್ರಿಕರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಲೇ ಇದೆ. ನಿಜವಾಗಲೂ ಮಾಟ ಮಂತ್ರ ನಡೆಯುತ್ತ. ಮಾಟ ಮಂತ್ರದಿಂದ ಏನ್ ಬೇಕಾದ್ರೂ ಸಾಧಿಸಬಹುದ? ಮಂತ್ರಕ್ಕೆ ಮಾವಿನ ಹಣ್ಣು ಉದುರಲ್ಲ ಅನ್ನೋ ಗಾದೆ ಇದೆ. ಏನೇ ಮಾಟ ಮಂತ್ರ ಮಾಡಿದ್ರೂ ಅದೆಲ್ಲ ಕೇವಲ ಮೂಢ ನಂಬಿಕೆ ಅಷ್ಟೇ ಅಂತ ಹೇಳೋರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಇಲ್ಲಿ ಮಾಟಗಾರರು ತಮ್ಮ ಮಂತ್ರ ಶಕ್ತಿಯಿಂದ ನಿಂಬೆ ಹಣ್ಣನ್ನ ಮೇಲಕ್ಕೆ ಬರುವಂತೆ ಮಾಡ್ತಿರೋದನ್ನ ನೋಡಿದ ಜನ ನೆಬ್ಬೆರಗಾಗಿದ್ದಾರೆ. ಈ ಮಾಂತ್ರಿಕರು ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಇವರು ಮಹಾನ್ ಪವರ್ಫುಲ್. ಇವರನ್ನ ಎದುರು ಹಾಕೊಂಡ್ರೆ ಉಳಿಗಾಲ ಇಲ್ಲ ಅನ್ನೋ ಭಯ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಮಾಟ ಮಂತ್ರಕ್ಕೆ ನಿಂಬೆ ಹಣ್ಣನ್ನೇ ಬಳಸೋದ್ಯಾಕೆ? ನಿಂಬೆ ಹಣ್ಣಿನಲ್ಲಿದೆಯಾ ಸೂಪರ್ ಪವರ್? ಮಾಟ ಮಂತ್ರ ಅಥವಾ ಕ್ಷುದ್ರ ಪೂಜೆ ಅಂದ್ರೆ ಸಾಕು, ಅಲ್ಲಿ ನಿಂಬೆ ಹಣ್ಣು ಇದ್ದೇ ಇರುತ್ತೆ. ನಿಂಬೆ ಹಣ್ಣಿಲ್ಲದೆ ಕ್ಷುದ್ರ ಪೂಜೆ ನಡೆಯೋದೇ ಇಲ್ಲ ಅನ್ನೋ ಮಾತುಗಳು ಇವೆ. ಹಾಗಾದ್ರೆ ಕ್ಷುದ್ರ ಪೂಜೆಯಲ್ಲಿ ನಿಂಬೆ ಹಣ್ಣನ್ನ ಬಳಸೋದ್ಯಾಕೆ? ನಿಂಬೆ ಹಣ್ಣಿನಲ್ಲಿ ಅಂತಹ ವಿಶೇಷ ಏನಿದೆ ಗೊತ್ತಾ? ನಿಂಬೆ ಹಣ್ಣು ಅಲೌಕಿಕ ಮತ್ತು ಅತೀಂದ್ರಿಯ ಶಕ್ತಿಯನ್ನ ಬೆಂಬಲಿಸುವ ಮತ್ತು ವಿರೋಧಿಸುವ ಎರಡೂ ಗುಣಗಳನ್ನ ಹೊಂದಿದೆಯಂತೆ. ಎಸ್, ಯಾವುದೇ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಹಿಸಬೇಕಾದ್ರೆ ಅದಕ್ಕೆ ಒಂದು ಮಾಧ್ಯಮ ಅಗತ್ಯ. ಫಾರ್ ಎಕ್ಸಾಂಪಲ್, ವಿದ್ಯುತ್ ಪ್ರವಹಿಸಲು ತಾಮ್ರದ ತಂತಿಯ ಅಗತ್ಯವಿರುತ್ತೆ. ಹಾಗೇನೆ ತಂತ್ರವಿದ್ಯೆಯ ಅತೀಂದ್ರಿಯ ಶಕ್ತಿಯನ್ನ ಕೊಂಡೊಯ್ಯಲು ನಿಂಬೆ ಹಣ್ಣು ಪ್ರಶಸ್ತವಾಗಿದೆಯಂತೆ. ಇದೇ ಕಾರಣಕ್ಕೆ ನಿಂಬೆ ಹಣ್ಣನ್ನ ಕ್ಷುದ್ರ ಪೂಜೆ ನಡೆಸುವವರು ಹೆಚ್ಚಾಗಿ ಬಳಸ್ತಾರೆ. ಇದರಿಂದ ಶಕ್ತಿಯನ್ನ ಸಮರ್ಪಕವಾಗಿ ಮತ್ತು ಹೆಚ್ಚು ಶ್ರಮವಿಲ್ಲದೆ ದಾಟಿಸೋದಕ್ಕೆ ಸಾಧ್ಯವಾಗುತ್ತಂತೆ.
ಅದೇನೇ ಇರಲಿ, ಕೋಲಾರದ ಗಡಿಯಲ್ಲಿರೋ ಆಂಧ್ರದ ಚಿತ್ತೂರು ಜಿಲ್ಲೆಯ ನೆರಬೈಲು ಗ್ರಾಮದಲ್ಲಿ ಗುಪ್ತ ನಿಧಿಗಾಗಿ ಕ್ಷುದ್ರ ಪೂಜೆಗಳು ನಡೀತಿವೆ. ಆದ್ರೆ ಅಲ್ಲಿ ಸಾಕಷ್ಟು ಅಚ್ಚರಿ ಮೂಡಿಸ್ತಾ ಇರೋದು ಮಾತ್ರ ಗಾಳಿಯಲ್ಲಿ ತೇಲ್ತಾ ಇರೋ ನಿಂಬೆ ಹಣ್ಣು. ಭೂಮಿಯಲ್ಲಿ ನಿಧಿ ಇದ್ರೆ ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲುತ್ತಾ? ಆಂಧ್ರದ ಚಿತ್ತೂರಿನಲ್ಲಿ ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲಿದ್ದು ಹೇಗೆ? ಆ ಮಂತ್ರದ ನಿಂಬೆ ಹಣ್ಣಿನ ಹಿಂದಿರುವಂತಹ ಮರ್ಮವಾದರೂ ಏನು? ಮಾಟ ಮಂತ್ರ ನಿಜವಾಗ್ಲೂ ನಡೆಯುತ್ತಾ? ಎಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಮಂತ್ರ ಹೇಳಿದ್ರೆ ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲುತ್ತ? ಮಾಂತ್ರಿಕ ಹೇಳೋ ಆ ಮಂತ್ರಕ್ಕೆ ಇದೆಯ ಸಿಕ್ಕಾಪಟ್ಟೆ ಪವರ್? ಆಂಧ್ರದ ಚಿತ್ತೂರಿನಲ್ಲಿ ಶನಿವಾರ ನಡೆದ ಈ ವಿಸ್ಮಯಕಾರಿ ಘಟನೆ ದೇಶದಾದ್ಯಂತ ಅಚ್ಚರಿಯನ್ನ ಉಂಟು ಮಾಡಿತ್ತು. ಕೇವಲ ಮಾಂತ್ರಿಕ ಆಕರ್ಷ ಉಠೋ ಉಠೋ ಅಂದ್ರೆ ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲೋದು ಹೇಗೆ? ಆಕರ್ಷ ಧೋಮ್ ಧೋಮ್ ಅಂದ್ರೆ ಸಾಕು, ಅದು ನಿಧಾನಕ್ಕೆ ಕೆಳಗಿಳಿಯುತ್ತೆ. ಹಾಗಾದ್ರೆ ಮಾಂತ್ರಿಕ ಹೇಳೋ ಆ ಮಂತ್ರಕ್ಕೆ ಅಂತಹ ಪವರ್ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಚರ್ಚೆಯ ಜೊತೆ ಜೊತೆಗೆ ಮಾಟ ಮಂತ್ರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಹಾಗಿದ್ರೆ ಈ ಮಾಂತ್ರಿಕರು ನಿಜವಾಗಿಯೂ ಮಾಟ ಮಂತ್ರ ವಿದ್ಯೆ ಕಲಿತಿದ್ರ? ಅಂತಹ ವಿಶೇಷ ವಿದ್ಯೆಯಿಂದಾನೇ ಗುಪ್ತ ನಿಧಿಯನ್ನ ಪತ್ತೆ ಹಚ್ಚಿದ್ರ? ಅದಕ್ಕೆ ನಿಂಬೆ ಹಣ್ಣನ್ನ ಬಳಸ್ಕೊಂಡಿದ್ರ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಈ ಅನುಮಾನಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಮಾಟ ಮಂತ್ರ ವಿದ್ಯೆ ಇವತ್ತು ನಿನ್ನೆಯದ್ದಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಜೀವಂತವಾಗಿತ್ತು. ಇವತ್ತಿಗೂ ಚಾಮರಾಜನಗರದ ಕೊಳ್ಳೇಗಾಲ, ಕೇರಳದ ತ್ರಿಶೂರ್, ಹೈದರಾಬಾದ್ನ ಸುಲ್ತಾನ್ ಶಾಹಿ ಇಲಾಖೆ, ವಾರಣಾಸಿಯ ಸ್ಮಶಾನ ಘಾಟ್ ಸೇರಿದಂತೆ ದೇಶದ ಮೂಲೆ ಮೂಲೆಯಲ್ಲೂ ಮಾಟ ಮಂತ್ರ ಫೇಮಸ್ ಆಗಿದೆ. ಮಾಟ ಮಂತ್ರ ವಿದ್ಯೆಯಿಂದ ಪ್ರೀತಿಸಿದ ಹುಡುಗ ಹುಡುಗಿಯನ್ನ ಬುಟ್ಟಿಗೆ ಹಾಕಿಕೊಳ್ಳಬಹುದು, ಶತ್ರುಗಳನ್ನ ದೂರದಲ್ಲೇ ಕೂತು ಅಡಿಯಾಳುಗಳಾಗುವಂತೆ ಮಾಡಿಕೊಳ್ಳಬಹುದು, ಇಲ್ಲವೇ ನಿರ್ನಾಮ ಮಾಡಿ ಬಿಡಬಹುದು ಅಂತ ಹೇಳಲಾಗುತ್ತೆ. ಇಂತಹ ಮಾಟ ಮಂತ್ರ ನಿಜಾನೋ ಸುಳ್ಳೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಇದೀಗ ಇದೇ ಮಾಟ ಮಂತ್ರದಿಂದ ಗುಪ್ತ ನಿಧಿಯನ್ನ ಪತ್ತೆ ಹಚ್ಚಬಹುದು ಅನ್ನೋ ಮಾತುಗಳು ಕೇಳು ಬರ್ತಿವೆ. ಅದಕ್ಕೆ ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸಲಾಗ್ತಾ ಇದೆ. ಕಳಚಿ ಬಿತ್ತು ಮಾಂತ್ರಿಕರ ಅಸಲಿ ಮುಖ. ಜೈಲು ಸೇರಿದ್ರು ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲಿಸಿದವರು. ಎಸ್, ಆಂಧ್ರದ ಚಿತ್ತೂರಿನ ನೆರಬೈಲು ಗ್ರಾಮದ ಹೊರವಲಯದಲ್ಲಿ ಇತ್ತೀಚೆಗೆ ಗುಪ್ತನೀತಿ ಕಳ್ಳರು ಕ್ಷುದ್ರ ಪೂಜೆಯನ್ನ ಮಾಡಿಸ್ತಾ ಇದ್ರು. ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸೋ ವಿಡಿಯೋಗಳನ್ನ ಹಾರಿಬಿಟ್ಟಿದ್ರು. ಹೀಗೆ ಗಾಳಿಯಲ್ಲಿ ನಿಂಬೆ ಹಣ್ಣನ್ನ ತೇಲಿಸುತ್ತಿದ್ದ ಐವರು ನಿಧಾನಕ್ಕೆ ಪುರಾತನ ದೇವಾಲಯಗಳನ್ನ ಕೆಡವಬೇಕು, ನರಬಲಿ ಕೊಡಬೇಕು ಅಂತ ಜನರನ್ನ ನಂಬಿಸಿದ್ರಂತೆ. ಇದರಿಂದ ಅನುಮಾನಗೊಂಡ ಸ್ಥಳೀಯರು ಅಲರ್ಟ್ ಆಗಿದ್ರು. ಆಗಲೇ ನೋಡಿ ಗೊತ್ತಾಗಿದ್ದು ಇವರು ಮಾಂತ್ರಿಕರಲ್ಲ, ನಿಧಿ ಕಳ್ಳರು ಅಂತ. ಎಸ್, ನಿಧಿ ಆಸೆಗಾಗಿ ಕಣ್ಕಟ್ಟನ್ನ ಮಾಡ್ತಿದ್ದ ನಿಧಿ ಕಳ್ಳರು ಕಂಡ ಕಂಡಲ್ಲಿ ಭೂಮಿಯನ್ನ ಅಗಿಸ್ತಿದ್ರು. ಈ ಅಸಲಿ ವಿಷಯವನ್ನ ಅರಿತ ಗ್ರಾಮಸ್ಥರು ಪಟ್ಟಾಭಿರೆಡ್ಡಿ ಮತ್ತು ಓಂ ಪ್ರಕಾಶ್ ಅನ್ನೋ ಇಬ್ಬರು ನಿಧಿ ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಳಿಯಲ್ಲಿ ನಿಂಬೆ ಹಣ್ಣು ತೇಲಿದ್ದೆ ಸುಳ್ಳ. ಎಸ್, ಅಮಾಯಕ ಜನರಿಗೆ ಮಂಕು ಬೂದಿ ಎರಚೋಕೆ ನಿಧಿಗಳರು ನಿಂಬೆ ಹಣ್ಣನ್ನ ತೇಲಿಸೋ ನಕಲಿ ವಿಡಿಯೋಗಳನ್ನ ಹರಿಬಿಟ್ಟಿದ್ರು.
ಯಾವುದೇ ಆಸರಿಯಲ್ಲದೆ ನಿಂಬೆ ಹಣ್ಣು ಮೇಲೆಳುತ್ತೆ ಅಂತ ನಂಬಿಸಲು ಪ್ರಯತ್ನಿಸಿದ್ರು. ಹಾಗೊಮ್ಮೆ ನೇಸಿಗಳರು ಅಥವಾ ಸೋಕೋಲ್ಡ್ ಮಂತ್ರವಾದಿಗಳು ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸಿದ್ದು ನಿಜವೇ ಆಗಿದ್ರೆ ಅಂತವರು ನಮ್ಮ ಮುಂದೆ ಬಂದು ಮಾಡಿ ತೋರಿಸಲಿ ಅಂತ ವಿಚಾರವಾದಿ ನರೇಂದ್ರ ನಾಯಕ್ ಅವರು ಓಪನ್ ಚಾಲೆಂಜಸ್ ಇದ್ದಾರೆ. ವಿಡಿಯೋಗಳನ್ನು ಗಮನಿಸಿದರೆ ಇದೊಂದು ಟ್ರಿಕ್ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಅವ್ರದ್ದೇ ಜನಗಳು ಮೇಲೆಯಿಂದ ಕೈ ತೆಗೆಯುವಾಗ ಭಾಳ ಜಾಗ್ರತೆಯಾಗಿ ತೆಗಿತಾ ಇದ್ದಾರೆ. ಯಾಕೆಂದರೆ ಅದು ನೋಡಿದರೆ ಅದು ಯಾವುದೋ ಒಂದು ಸ್ಟ್ರಿಂಗಿಂದ ನೇತಾಡಿಸಿದ ಹಾಗೆ ಕ್ಲಿಯರಾಗಿ ಕಾಣ್ತಾ ಇದೆ, ಮೇಲೆ ಕೆಳಗೆ ಹೋಗುವ ಮೂಮೆಂಟನ್ನು ನೋಡಿದರೆ. ಇದನ್ನು ತಮ್ಮ ಮಂತ್ರಶಕ್ತಿಯಿಂದ ಮಾಡಿ ತೋರಿಸ್ತಾರಂತ ಆದರೆ ನಮ್ಮದು ಓಪನ್ ಚಾಲೆಂಜ್ ಇದೆ. ಯಾವಾಗ ಬೇಕಾಗ ನಮ್ಮ ಮುಂದೆ ಬಂದು ತೋರಿಸಲಿ. ಅವರು ಎಷ್ಟು ಹಣ ಕೊಡ್ತಾರೋ ಅದರ 50% ಹಣವನ್ನು ನಾನು ಕೊಡ್ತೇನೆ. ಮಿನಿಮಮ್ ಅವರು ಅದಕ್ಕೆ 5,000 ಇಡಬೇಕು. 2.5 ಲಕ್ಷ ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ. ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲಿದ್ದು ಹೇಗೆ? ಪ್ರಿಯ ವೀಕ್ಷಕರೇ, ನಿಮಗೆ ಫೇಮಸ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಿದ್ಧಾಂತ ಗೊತ್ತಿರಬಹುದು. ಹೊರಗಿನ ಬಲ ಪ್ರಯೋಗವಾಗದ ಹೊರತು ಒಂದು ನಿರ್ಜೀವ ವಸ್ತು ಚಲಿಸಲು ಸಾಧ್ಯವೇ ಇಲ್ಲ. ಸೈನ್ಸ್ ಹೀಗೆ ಹೇಳ್ತಿರಬೇಕಾದ್ರೆ ನಿರ್ಜೀವ ನಿಂಬೆ ಹಣ್ಣು ತೇಲಿದ್ದು ಹೇಗೆ? ಹಾಗೆ ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲಿಸಲು ಅವರು ಮಾಡಿದ್ದ ತಂತ್ರವಾದರೂ ಏನು ಅನ್ನೋದನ್ನ ವಿಚಾರವಾದಿ ಹುಲಿಕಲ್ ನಟರಾಜ್ ತೋರಿಸಿಕೊಟ್ಟಿದ್ದು ಹೀಗೆ. ನೋಡಿ, ನಿಂಬೆಹಣ್ಣು ನಿಮಗೆ ಗೊತ್ತಿದೆ, ನಾನು ಒಂದು ನಿಂಬೆಹಣ್ಣು ನಿಮಗೆ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ. ಒಂದೇ ನಿಂಬೆ, ಈ ನಿಂಬೆಹಣ್ಣಿದೆ. ನಿಂಬೆಹಣ್ಣಲ್ಲಿ ಹೋಗ್ತಾ ಇದ್ದಾಗೆ ದೇವಸ್ಥಾನದ ಪೂಜೆ ಮಾಡೋ ಸರಿ ಹಿಂಗೆ ಇಟ್ಕೊಂಡಿರ್ತಾರೆ. ಹಂಗೆ ಯಾವಾಗ ಇಟ್ಕೊಂಡಿರ್ತಾರೆ, ಉಠೋ 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 ಅಂತ ಹೇಳಿ ಹಿಂಗೆ ಅಂತಾರೆ, ಗಾಳಿಯಲ್ಲಿ ತೇಲಿಸ್ತಾರೆ. ಏನು ಮಾಡಿದರೂ ಕೂಡ ಗೊತ್ತಾಗಲ್ಲ. ನಮಗೆ ಇಲ್ಲೊಂದು ಸೂಕ್ಷ್ಮ ಮನಸ್ಸು ಬೇಕಾಗಿದೆ ಅಷ್ಟೇ. ಇಲ್ಲಿ ಕುದುರೆ ಅಥವಾ ಕತ್ತೆಯ ಕೂದಲನ್ನು ತೆಗೆದುಕೊಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಕುದುರೆ ಅಥವಾ ಕತ್ತೆಯ ಕೂದಲನ್ನು ತಗೊಳ್ತಾರೆ. ನೋಡಿ, ನಾನು ಇಲ್ಲಿ ಇಟ್ಕೊಂಡಿರ್ತೀನಿ, ಹಿಂಗೆ ಇಟ್ಕೊಂಡ್ರೆ ಮೇಲೆ ಕೆಳಗೆ ಬರುತ್ತೆ, ನಿಮಗೆ ನಿಂಬೆಹಣ್ಣಷ್ಟೇ ಗೊತ್ತಾಗುತ್ತೆ, ಮೇಲೆ ಏನು ಗೊತ್ತಾಗಲ್ಲ. ಯಾವಾಗ ಈ ಮೇಲೆ ಏನು ಗೊತ್ತಾಗಲ್ಲ, ಇಲ್ಲಿ ದಾರ ಇರುತ್ತೆ, ದಾರ ಅಲ್ಲ ಕೂದಲಿರುತ್ತೆ, ಆ ಕೂದಲು ಒಳಗಡೆ ನಿಂಬೆಹಣ್ಣು ಒಳಗಡೆ ನಮಗೆ ಗೊತ್ತಿಲ್ಲದಂಗೆ ನೋಡಿ ಸೂಜಿ, ಆ ಸೂಜಿಗೆ ಈ ರೀತಿ ಕಟ್ಟಿಕೊಂಡು ಜನ ಬರೋದಕ್ಕಿಂತ ಮುಂಚೆ ಅವನ ಕಡೆಯವರು ಈ ಸಾಕಾರ ಯಾವ ನಿಂಬೆಹಣ್ಣನ್ನು ಅವನು ಮಾದಿಸಷ್ಟೇ, ಎಲ್ಲ ನಿಂಬೆಹಣ್ಣುಗಳನ್ನು ಮೇಲೆ ಕೆತ್ತಲಿಲ್ಲ. ಅವನು 3 ನಿಂಬೆಹಣ್ಣುಗಳಲ್ಲಿದ್ದು 1 ನಿಂಬೆಹಣ್ಣಿಗೆ ತಯಾರಾಗಿತ್ತು. ಆ ನಿಂಬೆಹಣ್ಣನ್ನು ನಿರ್ದಿಷ್ಟ ಜಾಗದಲ್ಲಿ ಹಿಂಗಿಡ್ತಾರೆ. ಹಿಂಗಿಟ್ಟಾದ್ಮೇಲೆ ಅದೇ ನಿರ್ದಿಷ್ಟ ಜಾಗದಲ್ಲಿಂದ ಆತ ಉಠೋ 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 ಅಂತ ಹೇಳಿ ಹಿಂಗೆಲ್ಲ ಅಂತಾರೆ. ಆದರೆ ಅದು ನಿಂತ್ಕೊಡುತ್ತೆ. ಹೊರಗಿನ ಬಲಪ್ರಯೋಗ ಇಲ್ಲದೆ ನಿರ್ಜೀವ ವಸ್ತುಗಳು ಚಲನೆ ಉಂಟಾಗಲ್ಲ. ಹೊರಗಡೆ ಈ ನಿಂಬೆಯನ್ನು ಇನ್ನೊಂದು ಕಡೆ ಮೇಲ್ಬೇಕು ಹೇಳಲಿಕ್ಕೆ ಒಂದು ಒಬ್ಬ ಸೂತ್ರಧಾರ ಇದ್ದಾರೆ. ನೋಡಿದ್ರಲ್ಲ, ನಿಂಬೆ ಹಣ್ಣು ಗಾಳಿಯಲ್ಲಿ ತೇಲೋದಕ್ಕೆ ಏನು ಕಾರಣ ಅನ್ನೋದನ್ನ ಈ ಜಾದು ಮಾಡೋದಕ್ಕೆ ಒಂದು ಸೂಜಿ ಜೊತೆ ಕತ್ತೆ ಇಲ್ಲವೇ ಕುದುರೆಯ ಕೂದಲು ಬೇಕು. ಆ ನಂತರ ವಿಡಿಯೋ ಫ್ರೇಮ್ ನಿಂದ ಹೊರಗೆ ಅದನ್ನ ಕೋಲಿನಿಂದ ಹಿಡಿಯೋಕೆ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯೇ ನಿಂಬೆ ಹಣ್ಣನ್ನ ಮೇಲೆ ಕೆಳಗೆ ಆಡಿಸೋದು. ಇನ್ನು ನಿಂಬೆ ಹಣ್ಣನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡೋಕೆ ಮತ್ತೊಂದು ವಿಧಾನ ಕೂಡ ಇದೆಯಂತೆ. ಅದೇನು ಅನ್ನೋದನ್ನ ವಿಚಾರವಾದಿ ಹುಲಿಕಲ್ ನಟರಾಜ್ ಅವರೇ ಹೇಳ್ತಾರೆ ನೋಡಿ. ಇನ್ನೊಂದು ವಿಧದಲ್ಲಿ ಹೊರ ಮಾಡ್ತಾರೆ ನಿಂಬೆಹಣ್ಣು ಒಳಗಡೆ ಮರ್ಕ್ಯೂರಿ ಕ್ಲೋರೈಡ್ ಆಗ್ತಾರೆ, ಅದು ಬಿಸಿಯಲ್ಲಿ ಸ್ವಲ್ಪ ಒಣಗಿಸಿರ್ತಾರೆ, ಅದು ಹಗುರ ಆಗ್ತಾ ಹೋಗುತ್ತೆ. ಅಲ್ಲಿ ಗಾಳಿಯಲ್ಲಿ ಹೆಚ್ಚು ಹೊರಗಡೆ ಬಲಪ್ರಯೋಗ ಆದಾಗ ಅದು ಕೂಡ ಮೇಲ್ಗಡೆ ತೇಲ್ತಾ ಹೋಗುತ್ತೆ. ಈ ರೀತಿ ಮಾಡಿ ನಿಂಬೆಹಣ್ಣನ್ನು ಮಾಯ ಮಾಡ್ತೀನಿ, ನಿಂಬೆಹಣ್ಣನ್ನು ಇನ್ನೇನೋ ಮಾಡ್ತೀನಿ ಅಂತ ಹೇಳುವಂಥ ಜನ ನಮ್ಮ ಮುಂದೆ ಇದ್ದಾರೆ. ದಯವಿಟ್ಟು ಗಾಳಿಯಲ್ಲಿ ತೇಲಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ನಿಂಬೆಹಣ್ಣು ಎಲ್ಲಿ ಗಾಳಿಯಲ್ಲಿ ತೇಲುತ್ತೆ ಅಲ್ಲಿ ನಿಧಿ ಇದೆ ಅನ್ನೋದಕ್ಕೂ ಕೂಡ ನಂಬಿಕೆ ಪುರಾವೆಗಳಿಲ್ಲ. ಎಸ್, ಹೀಗಿರುವಾಗ ನಿಂಬೆ ಹಣ್ಣು ತೇಲಿದ ಜಾಗದಲ್ಲಿ ಗುಪ್ತ ನಿಧಿ ಇದೆ ಅಂತ ಹೇಳೋದು ಎಷ್ಟು ಸರಿಯಲ್ವೇ? ಆದರೆ ಅಮಾಯಕ ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕದೀಮರು ತಮಗೆ ಅನುಮಾನ ಬಂದ ಕಡೆಯೆಲ್ಲ ನಿಧಿ ಇದೆ ಅಂತ ನಂಬಿಸಿ
ಭೂಮಿಯನ್ನ ಅಗೆದು ನೋಡ್ತಾ ಇದ್ರು. ಸಾಲ್ದು ಅಂತ ತಮ್ಮನ್ನ ತಾವು ಮಂತ್ರವಾದಿಗಳು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಮಂತ್ರದ ನಿಂಬೆ ಹಣ್ಣಿನ ನಾಟಕವಾಡಿದ್ರು. ಆದ್ರೀಗ ಆ ಮಹಾನ್ ನಾಟಕ ಬಟ ಬಯಲಾಗಿ ಹೋಗಿದೆ. ಎಸ್, ಕೇಳುವವರು ಇದ್ರೆ ಹೇಳುವವರು ನೂರು ಹೇಳ್ತಾರೆ. ಅದನ್ನ ಹೇಳೋದಕ್ಕೂ ಮೊದಲು ಗಟ್ಟಿಯಾಗಿ ನಂಬಲು ಹೇಳ್ತಾರೆ. ನಂಬುವವರು ನಂಬಿದ್ರೆ ನಂಬಿಸುವವರು ನಂಬಿಸ್ತಲೇ ಇರ್ತಾರೆ. ಮುಖಕ್ಕೆ ಮಂಕು ಬೂದಿಯನ್ನ ಎರಚ್ತಾರೆ. ಸೊ ಬಿ ಅಲರ್ಟ್. ಹೀಗಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.